ಆತ್ಮೀಯರೆಲ್ಲರೂ ಕೂಡ ಸ್ವಾಗತ, ಸುಸ್ವಾಗತ ರೆಡಾರ್ ಟಿವಿಗೆ. ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸುಮಾರು 1 ಕೋಟಿಗೂ ಅಧಿಕ ಮಹಿಳೆಯರ ಅಕೌಂಟ್ಗೆ 2,000 ರೂಪಾಯಿ ಮಾಸಿಕ ವೇತನವನ್ನು ಹಾಕುವಂತಹ ಒಂದು ಯೋಜನೆಯನ್ನು ಇದೇ ಆಗಸ್ಟ್ 30 ಹಮ್ಮಿಕೊಳ್ಳಲಾಗಿತ್ತು. ಆ ಆಗಸ್ಟ್ 30 ಸುಮಾರು 1 ಕೋಟಿಗೂ ಅಧಿಕ ಮಹಿಳೆಯರ ಒಂದು ಫೋನ್ ನಂಬರ್ಗಳಿಗೆ, ಯಾರೆಲ್ಲರೂ ಕೂಡ ಫೋನ್ ನಂಬರನ್ನು ಅಟ್ಯಾಚ್ ಮಾಡಿದ್ದಿರಲ್ಲ ಆಧಾರ್ ಕಾರ್ಡ್ಗೆ, ಅವರಿಗೆ ಒಂದು ಮೆಸೇಜ್ ಹೋಗುತ್ತೆ, ಅಭಿನಂದನೆಯನ್ನು ಸಲ್ಲಿಸಿದಂಥ ಒಂದು ಮೆಸೇಜ್ ಈ ರೀತಿಯಾಗಿ ಬಂದಿತ್ತು. ಅಲ್ಲೇನಾಗಿತ್ತು, ಆ ಮೆಸೇಜ್ನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ 2,000 ರೂಪಾಯಿಗಳನ್ನು ನಿಮ್ಮ ಅಕೌಂಟಿಗೆ ಹಾಕಲಾಗ್ತದೆ, ಅದಕ್ಕೆ ತಮ್ಮೆಲ್ಲರೂ ಕೂಡ ಅಭಿನಂದನೆಗಳು ಅನ್ನುವಂತಹ ಅರ್ಥವನ್ನು ಒಳಗೊಂಡಿರ್ತಕ್ಕಂಥ ಒಂದು ಮೆಸೇಜ್ ರವಾನೆ ಆಗ್ತದೆ. ಆದರೆ ತಿರುಗ ದಿವಸ ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಆ ಮೆಸೇಜನ್ನು ಆಧಾರವಾಗಿ ಇಟ್ಟುಕೊಂಡು ಬ್ಯಾಂಕಲ್ಲಿ ತಮ್ಮ ಅಕೌಂಟನ್ನು ಚೆಕ್ ಮಾಡಿದರೆ ಡೆಪಾಸಿಟ್ ಹಳೆಯದಾಗಿ ಎಷ್ಟು ಡೆಪಾಸಿಟ್ ಇತ್ತು ಅಷ್ಟೇ ಇತ್ತು, ಆದರೆ 2,000 ರೂಪಾಯಿಗಳ ಒಂದು ಕ್ರೆಡಿಟ್ ಆಗಿರೋದಿಲ್ಲ. 2,000 ರೂಪಾಯಿ ಕ್ರೆಡಿಟ್ ಆಗಿರಲ್ಲ, ಯಾಕೆ ಆಗಿರಲ್ಲ, ಕೆಲವರಿಗೆ ಮಾತ್ರ ಆಗಿದೆ, ಆದರೆ ಇನ್ನು ಬಹುತೇಕ ಜನರ ಅಕೌಂಟಿಗೆ 2,000 ರೂಪಾಯಿ ಕ್ರೆಡಿಟ್ ಆಗಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅದರಲ್ಲಿ ಮೊದಲನೇ ಕಾರಣ ನೋಡ್ತಾ ಹೋಗೋದಾದರೆ, ಮೊದಲನೇ ಕಾರಣ ಏನಪ್ಪ ಅಂತಂದರೆ, ನೀವು ಸ್ವಲ್ಪ ಚೆನ್ನಾಗಿದ್ದನ್ನ ನೋಡ್ಕೊಳ್ಬೇಕಾಗತ್ತೆ. ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದೀರಾ, ಯಾರೆಲ್ಲರೂ ಕೂಡ 2,000 ರೂಪಾಯಿಗಳನ್ನು ಪಡೀಲಿಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ವೋ ಅವರಿಗೆ ಈ 2,000 ರೂಪಾಯಿ ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗೋಲ್ಲ. ಇದು ಮೊದಲನೇದು. ಈ ತಪ್ಪೇನಾದ್ರು ಆಗಿತ್ತಂದರೆ ಸರಿಪಡಿಸ್ಕೊಳ್ಬೇಕಾಗತ್ತೆ. ಎರಡನೇ ತಪ್ಪೇನಾಗಿರ್ಬೋದು ಅಂತೇಳಿದ್ರೆ, ಯಾರೆಲ್ಲರೂ ಕೂಡ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದೀರೋ ಮತ್ತು ರೇಷನ್ ಕಾರ್ಡನ್ನು ಆಧಾರವಾಗಿಟ್ಟುಕೊಂಡು ನೀವೇನು ಮಾಡಿದ್ದೀರ ಅಂದರೆ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಾಸಿಕ 2,000 ರೂಪಾಯಿನ ಪಡಿಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ. ಆದರೆ ಆ ರೇಷನ್ ಕಾರ್ಡ್ನಲ್ಲಿ ಮಹಿಳೆಯರ ಇದಾರ, ಮಹಿಳೆಯರ ಹೆಸರು ಅಂತಕ್ಕಂಥದ್ದು ಇದೆಯಾ, ಇದ್ದರೂ ಕೂಡ ಅದನ್ನು ವುಮೆನ್ ಎಡ್ ಅಂತ ಟ್ರೀಟ್ ಮಾಡಲಾಗಿದೆಯೋ, ಅಥವಾ ಯಾವುದೋ ಪುರುಷರಿಗೆ ಅದನ್ನ ವುಮೆನ್ ಎಡ್ ಅಂತ ಅವರಿಗೇನಾದರೂ ಅವ್ರ ಹೆಡ್ ಅಂತ ಹೇಳ್ಬಿಟ್ಟು ಅಲ್ಲಿ ನೇಮಕ ಆಗಿತ್ತು ಅಂತ ಹೇಳಿದ್ರೆ, ಹೆಡ್ ಅಂತ ಹೇಳ್ಬಿಟ್ಟು ಸೂಚಿಸಿದರೆ ಆ ಅಂತಹ ಫಲಾನುಭವಿಗಳಿಗೂ ಕೂಡ ಹಣ ಸಿಗ್ತಕ್ಕಂಥದ್ದಲ್ಲ. ಹಾಗಾಗಿ ಒಂದು ವೇಳೆ ಏನಾದರೂ ಗಂಡು ಮಕ್ಕಳನ್ನು ಒಂದು ಫ್ಯಾಮಿಲಿಯ ಮುಖ್ಯಸ್ಥರು ಅಂತ ನೀವು ಅಲ್ಲಿ ಸೂಚಿಸಿದರೆ ಆದಷ್ಟು ಬೇಗ ಹೋಗಿ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ, ಆ ನಂತರದಿಂದ ಹಣ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಇದು ಎರಡನೇ ತಪ್ಪು. ಇನ್ನು ಮೂರನೇ ತಪ್ಪು ಏನಾಗಿದೆ ಅಂತಂದರೆ, ನೀವು ಯಾವ ಅಥವಾ ಯಾವ ಒಂದು ಬ್ಯಾಂಕಿನಲ್ಲಿ ಖಾತೆಯನ್ನು ಹೊಂದಿದ್ದೀರೋ ಆ ಖಾತೆಗೆ ಆಧಾರ್ ಲಿಂಕ್ ಆಗಿದೆ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳಿ. ಭಾಳಷ್ಟು ಜನ ಏನು ಮಾಡಿದ್ದಾರೆ ಅಂತೇಳಿದರೆ, ಆಧಾರ್ ಕಾರ್ಡನ್ನು ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟು ಯಾವ್ಯಾವ ಬ್ಯಾಂಕ್ಗಳಲ್ಲಿ ತಮ್ಮ ಖಾತೆಗಳನ್ನು ಹೊಂದಿದ್ದೀರೋ ಅಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅಂತ ಖಾತ್ರಿ ಮಾಡ್ಕೊಳ್ಬೇಕು. ಭಾಳಷ್ಟು ಜನ ಆಧಾರ್ ಕಾರ್ಡ್ ನಿಮ್ಮ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ, ಅಂಥ ಸಂದರ್ಭದಲ್ಲೂ ಕೂಡ ಹಣ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಈ ಏನಾದರೂ ತಪ್ಪುಗಳು ಆಗಿತ್ತು ಅಂತ ಹೇಳಿದ್ರೆ, ತದನಂತರದಲ್ಲಿ ಮೆಸೇಜ್ ಯಾರ್ಯಾರಿಗೆ ಬಂದಿದನೋ ಅವರೆಲ್ಲರೂ ಕೂಡ ದುಡ್ಡು ಬಂದಿದ್ದಾನಾ, ಇಲ್ಲ, ಮೆಸೇಜ್ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ದುಡ್ಡು ಬಂದಿಲ್ಲ, ಅಥವಾ ತಾಂತ್ರಿಕ ದೋಷಗಳಿಂದ ಹಾಗೆ ಕೂಡ ಏನಾಗಿರ್ಬೋದು ಅಂದರೆ ಮೆಸೇಜ್ ಬರದೇ ಇರ್ಬೋದು. ಮೆಸೇಜ್ ಬರದೇ ಇದ್ದರೆ ದುಡ್ಡು ಬರೋದಿಲ್ಲ ಅನ್ನುವಂಥದ್ದಾಗಿ ಹೇಳೋಕ್ಕೂ ಕೂಡ ಆಗೋದಿಲ್ಲ. ಯಾಕಂದರೆ ತಾಂತ್ರಿಕ ಕಾರಣದಿಂದಾಗಿ ತಾಂತ್ರಿಕ ದೋಷಗಳಿದ್ದಂಥ ಸಂದರ್ಭದಲ್ಲಿ ಮೆಸೇಜ್ ಹೋಗಿರೋಲ್ಲ. ಅಂಥ ಸಂದರ್ಭದಲ್ಲಿ ಹಣ ಅಂತಕ್ಕಂಥದ್ದು ಅವರ ಅಕೌಂಟಿಗೆ ಕ್ರೆಡಿಟ್ ಆಗಿರುತ್ತದೆ. ಹಾಗಾದರೆ ಎಲ್ಲಿ ತಪ್ಪಾಗಿದೆ ಅನ್ನೋದನ್ನು ನೀವು ಪರಿಶೀಲನೆ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನೀವೇನು ಮಾಡಬೇಕಾಗಿದೆ, ಫಸ್ಟಿಗೆ ನೀವು ಚೆಕ್ ಮಾಡ್ಕೊಳ್ಬೇಕು, ನೀವು ಅರ್ಜಿಯನ್ನು ಹಾಕಿದ್ದೀರಲ್ವಾ, ಅರ್ಜಿಯನ್ನು ಹಾಕಿದ್ದೀರಲ್ಲ, ಆ ಅರ್ಜಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಲೋಪದೋಷಗಳು ಇಲ್ಲದೇ ನಿಮ್ಮ ಅರ್ಜಿ ಸಲ್ಲಿಕೆ ಆಗಿದೆನಾ, ನಿಮ್ಮ ಅರ್ಜಿ ಸಲ್ಲಿಕೆ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಏನು ಮಾಡಬೇಕಂದ್ರೆ, ಒಂದು ನಿಮ್ಮ ಕೈಯಲ್ಲಿ ಮೊಬೈಲ್ ಇತ್ತು ಅಂತಂದರೆ ಯಾರೆಲ್ಲರಿಗೂ ಕೂಡ ಈ ಮೆಸೇಜ್ ಬಂದಿಲ್ಲ ಅಥವಾ ಅಮೌಂಟ್ ಬಂದಿಲ್ಲ, ಒಂದು ಮೆಸೇಜನ್ನು ನೀವು ಮಾಡ್ಕೊಳ್ಳಿ. ಏನು ಮಾಡಬೇಕು ಅಂದರೆ, ಫೋನ್ ನಂಬರ್ ನೋಡಿ, 8145005000 ಈ ಒಂದು ನಂಬರ್ಗೆ ನಿಮ್ಮ ಆಧಾರ್ ಕಾರ್ಡನ್ನು ಸೆಂಡ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ಇದೆ ಅಲ್ವಾ, ನಿಮ್ಮ ಆಧಾರ್ ಕಾರ್ಡನ್ನು ಆ ಒಂದು ಫೋನ್ ನಂಬರ್ ಹೇಳಿದ್ನಲ್ಲ 8147500500 ಅಲ್ಲಿ ಮೆಸೇಜ್ ಬಾಕ್ಸನ್ನು ಓಪನ್ ಮಾಡಿ, ವಾಟ್ಸಪ್ ಆಗಿರ್ಬೋದು ಅಥವಾ ನಾರ್ಮಲ್ ಮೆಸೇಜ್ ಆಗಿರ್ಬೋದು, ಅಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಕಳಿಸ್ಕೊಡಿ. ತಕ್ಷಣ ನಿಮಗೆ ಮೆಸೇಜ್ ಬರ್ತದೆ. ಒಂದು ವೇಳೆ ನಿಮ್ಮ ಅರ್ಜಿ ಸಲ್ಲಿಕೆ ಆಗಿತ್ತು ಅಂತ ಹೇಳಿದರೆ, ಅರ್ಜಿ ಸಲ್ಲಿಕೆ ಆಗಿದ್ದರೆ ನಿಮಗೆ ಈ ಥರ ಒಂದು ಮೆಸೇಜ್ ಬರ್ತದೆ. ಯಾವ ರೀತಿಗೆ ಅಂತಂದರೆ, ಸೊ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮ್ಮ ಒಂದು ಅರ್ಜಿ ಸಂಖ್ಯೆ ಯಶಸ್ವಿಯಾಗಿ ಕಳಿಸಲ್ಪಟ್ಟಿದೆ ಅಂತೇಳ್ಬಿಟ್ಟು ಮೆಸೇಜ್ ಬರ್ತದೆ. ಅದಾಗಿತ್ತು ಅಂತಂದರೆ ಮತ್ತೆ ನೀವು ಅರ್ಜಿ ಸಲ್ಲಿಕೆ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ, ಅಥವಾ
ನಿಮ್ಮ ಅರ್ಜಿ ಸಲ್ಲಿಕೆ ಆಗಿಲ್ಲ, ಮತ್ತೆ ಅರ್ಜಿ ಸಲ್ಲಿಕೆ ಮಾಡಬೇಕಾಗುತ್ತೆ. ನೀವು ದಾವಣಗೆರೆಯನ್ನು, ಶಿವಮೊಗ್ಗವನ್ನು, ತುಮಕೂರುವನ್ನು ನೀವೆಲ್ಲಿದ್ದೀರೋ ಅಲ್ಲಿಗೆ ಭೇಟಿ ನೀಡಿ ಅನ್ನುವಂಥ ಒಂದು ಮೆಸೇಜ್ ಬರ್ತದೆ. ಆದಷ್ಟು ಬೇಗ ಈ ಕೆಲಸಗಳನ್ನು ನೀವು ಮಾಡಿಕೊಳ್ಳಿ. ಸೊ ಮತ್ತಷ್ಟು ಏನಾದರೂ ಸಂದೇಹಗಳು ಇದಕ್ಕೆ ಸಂಬಂಧಪಟ್ಟಂತೆ ಇತ್ತಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮೆಸೇಜನ್ನು ಹಾಕಿ ನಾನು ಸಂಬಂಧಪಟ್ಟಂತಹ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಧನ್ಯವಾದಗಳು.